25 lakh worth 500 gram gold ornaments. Seven members, including ladies and son, father, all seri shamil agidare. Gold avardene, aa family avardene. So avaru girive ittu duddu tagondirtare. Eight janarannu arrest maadi 12 laksha maulya plumbing kattada samagrigalannu. ಇವರೆಲ್ಲರ ಮುಖವನ್ನೊಮ್ಮೆ ನೋಡಿ. ನೋಡೋದಕ್ಕೆ ಒಳ್ಳೆ ಕಳ್ಳರ ರೀತಿಯಲ್ಲಿರುವ ಇವರೆಲ್ಲರೂ ಸಹ ಪಕ್ಕಾ 420 ಫ್ಯಾಮಿಲಿ. ಹೌದು, ದೀಪಕ್, ಮಿಥುನ್, ಸಂಗೀತಾ, ರವಿ, ಆಶಾ ಇವರೆಲ್ಲರೂ ಸಹ ಒಂದೇ ಕುಟುಂಬದ ಕಳ್ಳರು. ಮಾಸ್ಟರ್ ಪ್ಲಾನ್ ಮಾಡಲು ಹೋಗಿ ಇದೀಗ ಪೊಲೀಸರ ಅತಿಥಿಯಾಗಿ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಸುಮಾರು ತಮ್ಮ ಮನೆಯಲ್ಲಿದ್ದ 1 kg 200 gram ಚಿನ್ನಾಭರಣವನ್ನ ಬ್ಯಾಗ್ ನಲ್ಲಿ ಇಟ್ಟು ಸರ್ಜಾಪುರದ ಒಂದು ಬಟ್ಟೆ ಅಂಗಡಿಯಲ್ಲಿ ತಮ್ಮವರ ಕಡೆಯಿಂದಲೇ ಅದನ್ನ ಕಳ್ಳತನ ಮಾಡಿಸಿ ನಂತರ ಪೊಲೀಸ್ ಠಾಣೆಗೆ ಬಂದು ತಮ್ಮ ಒಡವೆ ಕಳ್ಳತನವಾಗಿದೆ ಅಂತ ದೂರು ನೀಡಿದ್ದಾರೆ. ನಂತರ ಪೊಲೀಸರು ತನಿಖೆ ಆರಂಭ ಮಾಡಿದಾಗ ಇವರ ಮೇಲೆಯೇ ಅನುಮಾನ ಬಂದು ಪೊಲೀಸರ ಸ್ಟೈಲ್ ನಲ್ಲಿ ವಿಚಾರಣೆ ಮಾಡಿದಾಗ ಬಾಯಿ ಬಿಟ್ಟಿದ್ದಾರೆ. ತಮ್ಮವರ ಕಡೆಯಿಂದಲೇ ಒಡವೆಗಳನ್ನ ಕಳ್ಳತನ ಮಾಡಿಸಿ ನಂತರ ಅದನ್ನು ಹಣಕಾಸು ಸಂಸ್ಥೆಗಳಿಂದ ತಮ್ಮ ವಶಕ್ಕೆ ಪಡೆದು ನಂತರ ಮತ್ತೆ ಆ ಚಿನ್ನಾಭರಣವನ್ನ ನಮಗೆ ನೀಡುತ್ತಾರೆ ಎಂಬ ಭಾವನೆಯಿಂದ ಈ ರೀತಿಯಾದ ಕೆಲಸ ಮಾಡಿರ್ತಾರೆ. ಆದರೆ ಈ ಆರೋಪಿಗಳು ತಪ್ಪು ಮಾಡಿದ್ದು ತಮ್ಮ ಪಕ್ಕದ ಮನೆಯ ಆಸ್ಮಾ ಎಂಬುವವರ ಒಡವೆಯನ್ನು ಸಹ ಇಟ್ಟಿದ್ದು ಪೊಲೀಸರಿಗೆ ಇಲ್ಲಿ ಅನುಮಾನ ಬಂದು ಮುಸ್ಲಿಮರು ಧರಿಸುವ ಒಡವೆ ಇಲ್ಲಿ ಯಾಕೆ ಬಂತು ಎಂದು ನೋಡಿದಾಗ ನಂತರ ಮಣಪುರಂ, ಕೋಸಾಮಟ್ಟಂ, ಇಂಡಿಯನ್ ಮನಿ ಹೀಗೆ ಅನೇಕ ಕಡೆಗಳಲ್ಲಿ ಪೊಲೀಸರು ತಮ್ಮ ರೀತಿಯಲ್ಲಿ ಹೋಗಿ ತನಿಖೆ ನಡೆಸಿದಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ಈ ಆರೋಪಿಗಳು ಈ ಹಿಂದೆ ಯಶವಂತಪುರ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿಯೂ ಸಹ ಇದೇ ರೀತಿಯಾದ ಕೆಲಸ ಮಾಡಿದ್ದಾರೆಂದು ತಿಳಿದು ಬಂದಿದೆ. ಸರ್ಜಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ 25 lakh ವರ್ತ್ 500 gram ಗೋಲ್ಡ್ ಆರ್ನಮೆಂಟ್ಸ್. ಅದು ಹೆಂಗೆ ಅಂದ್ರೆ, ಫಸ್ಟ್ ಒಂದು ಇದೆಲ್ಲ ಆಕ್ಚುಲಿ ಒಂದು ಫ್ಯಾಮಿಲಿ ಒಂದು ನಾವು ಬೇರೆ ಊರಿಗೆ ಹೋಗ್ತಾ ಇದ್ವಿ. ಎಲ್ಲ ಆಲ್ಮೋಸ್ಟ್ 1 kg ವರ್ತ್ ಆಫ್ ಗೋಲ್ಡ್ ಒಂದು ಬ್ಯಾಗಲ್ಲಿ ಇಟ್ಟಿದ್ವಿ. ಯಾಕಂದರೆ ಪೂಜಾ ಮಾಡಲಿಕ್ಕೆ ನಾವೆಲ್ಲ ಒಂದೇ ಬ್ಯಾಗಲ್ಲಿ ಇಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ವಿ. ಅದರಲ್ಲಿ ನಮ್ಮದು ಕಳ್ಳತನ ಆಗುತ್ತೆ ಅಂತೇಳಿ ನಮ್ಮಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಸರ್ಜಾಪುರದಲ್ಲಿ. ಸೊ ನಮ್ಮವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ, ಸುಮಾರು ದಿವಸ ಆಗುತ್ತೆ. ಅದಾದ ನಂತರ ನಮಗೆ ಕೆಲವು ಕ್ಲೂ ಸಿಗುತ್ತೆ. ಅದಾದ ನಂತರ ಈ ಕಳ್ಳತನ ಆಗಿದ್ದೆಲ್ಲ ಮಣಪುರಂ ಇರ್ಬೋದು ಅಥವಾ ಇನ್ನು ಕೊಸಮಟ್ಟಂ ಇರ್ಬೋದು, ಸುಮಾರು 3-4 ಅಂಗಡಿಯಲ್ಲಿ ಗಿರಿವೆ ಆಗಿರುತ್ತೆ. ಬಟ್ ನಮ್ಮ ಇಂಟೆಲಿಜೆನ್ಸು ಇದೆಲ್ಲ ಕಲೆಕ್ಟ್ ಮಾಡಿ ಪತ್ತೆ ಮಾಡುವಾಗ ಇವರೇ ಈ ಫ್ಯಾಮಿಲಿ ಮೆಂಬರ್ಸಲ್ಲಿ ಒನ್ ಆಫ್ ದ ಫ್ಯಾಮಿಲಿ ಮೆಂಬರು ತಗೊಂಡೋಗಿ ಎಲ್ಲ ಗಿರಿವಿಡ್ತಾರೆ. ಅವರೇ ಬಂದು ಸುಳ್ಳು ಕೇಸು ಒಂದು ಕೊಡ್ತಾರೆ ನಮಗೆ. ಸೊ ಅಂದರೆ ಅವ್ರಿಗೆ ಅಡ್ವಾಂಟೇಜ್ ಏನಂದರೆ, ಗೋಲ್ಡ್ ಅವ್ರದೇ, ಆ ಫ್ಯಾಮಿಲಿ ಅವ್ರದೇ. ಸೊ ಅವರು ಗಿರಿವೆ ಇಟ್ಟು ದುಡ್ಡು ತಗೊಂಡಿರ್ತಾರೆ, ಕಂಪ್ಲೀಟಾಗಿ ದುಡ್ಡು ಕೊಟ್ಟು ಮತ್ತೆ ವಾಪಸ್ ತಗೋಬೇಕು. ಬಟ್ ಈಗ ಪೊಲೀಸ್ ಕಂಪ್ಲೇಂಟಲ್ಲಿ ಕೊಟ್ಟಿದ ನಂತರ ಅವ್ರಿಗೆ ಡೈರೆಕ್ಟಾಗಿ ಇದು ಬರುತ್ತೆ, ಪ್ಲಸ್ ದುಡ್ಡು ಕೂಡ ಅಡ್ವಾಂಟೇಜ್. ಸೊ ಈ ಥರ ಸುಮಾರು 2 ಸಾರಿ ಆಲ್ರೆಡಿ 2 ಕೇಸಸ್ ಅವ್ರ ಮೇಲೆ ಆಗಿದೆ ಅಂತೇಳಿ ನಮಗೆ ತನಿಖೆಯಲ್ಲಿ ಗೊತ್ತಾಯಿತು. ಸೊ ಇದರಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಒಂದು 7 ಜನರನ್ನು ಅರೆಸ್ಟ್ ಮಾಡಿದ್ವಿ. ಸೊ ರಿಮೈನಿಂಗ್ ಪ್ರಾಪರ್ಟಿ ಕೂಡ ತಗೊಳ್ಳಿಕ್ಕೆ ಪ್ರೋಗ್ರೆಸ್ ನಡೀತಾ ಇದೆ. ಸೊ ಇದರಲ್ಲಿ ಒಂದು 7 ಮೆಂಬರ್ಸನ್ನು ನಾವು ಅರೆಸ್ಟ್ ಮಾಡಿದ್ವಿ. 7 ಮೆಂಬರ್ಸ್ ಇನ್ಕ್ಲೂಡಿಂಗ್ ಲೇಡೀಸ್ ಆ್ಯಂಡ್ ಸನ್ನ ಫಾದರು ಎಲ್ಲ ಸೇರಿ ಶಾಮೀಲಾಗಿದ್ದಾರೆ. ಸೊ ಇದೊಂದು ಒಳ್ಳೆ ಕೇಸು, ಒಂದು ಮೋಡಸ್ಸಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಇನ್ನು ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಇಟ್ಟಂಗೂರಿನಲ್ಲಿ ಸಿಗ್ನೇಚರ್ ಡ್ವಿಲ್ಲಿಂಗ್ ಪ್ರೈವೇಟ್ ಲಿಮಿಟೆಡ್ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡುತ್ತಿದ್ದು ಇದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಸೇರುವ ಆರೋಪಿ ನಂತರ ಪಕ್ಕಾ ಪ್ಲಾನ್ ಮಾಡಿ ತಮ್ಮವರನ್ನ ಕರೆಸಿಕೊಂಡು ಅಲ್ಲಿನ ಚಿತ್ರಣವನ್ನ ನೋಡಿಕೊಂಡು 12 lakh ಬೆಲೆ ಬಾಳುವ ಪ್ಲಂಬಿಂಗ್ ಸಾಮಗ್ರಿಗಳನ್ನ ಒಟ್ಟು 8 ಜನ ಆರೋಪಿಗಳು ಕಳ್ಳತನ ಮಾಡಿದ್ದಾರೆ. ಕದ್ದ ಸಾಮಗ್ರಿಗಳನ್ನ ಕೋಲಾರದಲ್ಲಿ ಗುಜುರಿ ಅಂಗಡಿಯಲ್ಲಿಟ್ಟು ಮಾರಾಟ ಮಾಡುತ್ತಿದ್ದು ಇನ್ನು ಇವರೆಲ್ಲರನ್ನು ಸಹ ಇದೀಗ ಪೊಲೀಸರು ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ. ಸರ್ಜಾಪುರ ಸ್ಟೇಷನ್ ಅಲ್ಲಿ ಮತ್ತೆ ಪ್ಲಂಬಿಂಗ್ ಐಟಮ್ಸ್ ಅನ್ನು ಕಳ್ಳತನ ಮಾಡುವ ಕಲರ್ ಅಂತಾರಾಜ್ಯ ಕಲರ್ ಅನ್ನು ಬಂಧಿಸಿದ್ದಾರೆ. ಇದು 8 ಜನರನ್ನು ಅರೆಸ್ಟ್ ಮಾಡಿ 12 lakh ಮೌಲ್ಯ ಪ್ಲಂಬಿಂಗ್ ಕಟ್ಟಡ ಸಾಮಗ್ರಿಗಳನ್ನು ನಮ್ಮ ಸರ್ಜಾಪುರ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಿಗ್ನೇಚರ್ ಡ್ರಿಲ್ಲಿಂಗ್ ಪ್ರೈವೇಟ್ ಲಿಮಿಟೆಡ್ ಅಪಾರ್ಟ್ಮೆಂಟ್ ನಿರ್ಮಾಣ ಆಗ್ತಾ ಇತ್ತು. ಅಪಾರ್ಟ್ಮೆಂಟ್ ಅಲ್ಲಿ ಕಳ್ಳತನ ಆಗಿದೆ.
ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 5 ಜನರ ತಂಡವೊಂದು ಸೈಟು ಕೊಡಿಸೋದಾಗಿ ನಂಬಿಸಿ ನಂತರ ಅವರ ಬಳಿಯಿಂದ ಹಣ ಪಡೆದು ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗುತ್ತಿದ್ರು. 5 ಜನರ ಈ ಗ್ಯಾಂಗ್ ಮೊದಲಿಗೆ 2 ಟೀಮ್ಗಳಾಗಿ ಮಾಡಿಕೊಳ್ತಿದ್ರು. ನಂತರ ಸೈಟು ನೋಡೋದಕ್ಕೆ ಬರುತ್ತಿದ್ದವರಿಗೆ ಇಬ್ಬರು ಸೈಟ್ ತೋರಿಸ್ತೀವಿ ಅಂತ ಕರೆದೊಯ್ಯುತ್ತಿದ್ರು. ಇನ್ನುಳಿದಂತೆ 3 ಪೊಲೀಸರ ವೇಷದಲ್ಲಿ ನಿರ್ಜನ ಪ್ರದೇಶದಲ್ಲಿ ಕಾರನ್ನ ಅಡ್ಡಗಟ್ಟಿ ನಂತರ ಸೈಟ್ ನೋಡೋದಕ್ಕೆ ಬರುತ್ತಿದ್ದವರ ಕಾರು ಅಡ್ಡಗಟ್ಟಿ ಹಲ್ಲೆ ಮಾಡುವ ಹಾಗೆ ನಾಟಕವಾಡುತ್ತಿದ್ರು. ಹೀಗೆ ಮಾಡುತ್ತಿದ್ದವರು ನಂತರ ಅಲ್ಲಿ ಇರುತ್ತಿದ್ದ ಹಣ ಕಸೆದು ಪೊಲೀಸ್ ಎಂದು ಹಲ್ಲೆ ಮಾಡಿ ಪರಾರಿಯಾಗುತ್ತಿದ್ದರು. ಹೀಗೆ ನವೀನ್ ಎಂಬುವವರಿಗೆ ಮೋಸ ಮಾಡಿದ್ದ 5 ಜನ ಆರೋಪಿಗಳು ಇದೀಗ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.